ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 7 ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಎದುರಾಗ್ತಿದೆ. ಇನ್ನೇನು ಅಂತಿಮ ಘಟ್ಟ ತಲುಪಬೇಕು ಅನ್ನೋ ಅಷ್ಟರಲ್ಲಿ ದೊಡ್ಡಮನೆಯಲ್ಲಿರುವ ಸ್ಪರ್ಧಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಿದೆ. ಈಗಾಗಲೇ ಸಾಕಷ್ಟು ಸೆಲೆಬ್ರಿಟಿಗಳು ಎಲಿಮಿನೇಟ್ ಆಗಿದ್ದು ಫಿನಾಲೆಗೆ ಯಾರು ಉಳಿದುಕೊಳ್ತಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. 100 ದಿನಗಳನ್ನ ಮನೆಯಲ್ಲಿ ಕಳೆದಿರುವ 7 ಸ್ಪರ್ಧಿಗಳು ಅಂತಿಮ ಘಟ್ಟ ತಲುಪಲು ರೆಡಿಯಾಗ್ತಿದ್ದಾರೆ. ಬಿಗ್ ಬಾಸ್ ಬಹಳ ರಿಸ್ಕ್ ಇರುವಂತಹ ಟಾಸ್ಕ್ ನೀಡಿದ್ರು. ಕಂಟೆಸ್ಟೆಂಟ್ಗಳು ಭಾರಿ ಪೈಪೋಟಿಯಿಂದ ಆಡ್ತಿದ್ದಾರೆ. ಇನ್ನು ಈ ವಾರ ಪೂರ್ತಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗಳ ಮೂಲಕ ಒಬ್ಬೊಬ್ಬರನ್ನ ಬಿಗ್ ಬಾಸ್ ನೇರವಾಗಿ ಫೈನಲ್ಗೆ ಆಯ್ಕೆ ಮಾಡಿಕೊಳ್ಳಲಿದೆ. ದೊಡ್ಡಮನೆಯಲ್ಲಿ ನೀಡಲಾದ ಸವಾಲುಗಳನ್ನ ಪೂರೈಸಿ ಅತಿ ಹೆಚ್ಚು ಅಂಕ ಗಳಿಸಿರುವ ಸ್ಪರ್ಧಿಯು ಇಮ್ಯುನಿಟಿಯೊಂದಿಗೆ ಅಂತಿಮ ವಾರದ ಸ್ಪರ್ಧಿಗೆ ಆಯ್ಕೆಯಾಗಲಿದ್ದಾರೆ. ಅಷ್ಟೇ ಅಲ್ಲ, ಈ ವಾರ ಡಬಲ್ ಎಲಿಮಿನೇಷನ್ ಇರುವುದು ಕೂಡ ಸ್ಪರ್ಧಿಗಳ ನಿದ್ದೆಗೆಡಿಸಿದೆ. ಹೀಗಾಗಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಸೇಫ್ ಆಗುವ ಯೋಜನೆಯಲ್ಲಿ ಸ್ಪರ್ಧಿಗಳಿದ್ದಾರೆ. ಇನ್ನು ನಿನ್ನೆ ನಡೆದ ಟಾಸ್ಕ್ನಲ್ಲಿ ಅತ್ಯುತ್ತಮವಾಗಿ ಆಡಿದ ಪ್ರಿಯಾಂಕಾ ಕೊನೆಯ ಹಂತದವರೆಗೂ ತಲುಪಿದ್ರು. ಇನ್ನೇನು ಗೆಲ್ಲುತ್ತಾರೆ ಎನ್ನುವಾಗಲೇ ಸ್ಪರ್ಧೆಯನ್ನ ಕೈ ಚೆಲ್ಲಿದ್ರು. ಹಾಗಾಗಿ ಜಯ ಭೂಮಿ ಶೆಟ್ಟಿ ಪಾಲಾಯಿತು. ಆದರೆ ಕೊನೆಯವರೆಗೂ ತೀವ್ರ ಪೈಪೋಟಿ ನೀಡಿದ ಪ್ರಿಯಾಂಕಾ ಸುಸ್ತಾಗಿ ಕೆಳಗೆ ಬಿದ್ದಿದ್ದಾರೆ. ಇದರಿಂದ ಉಸಿರಾಟದಲ್ಲಿ ತೊಂದರೆ ಕಾಣಿಸಿಕೊಂಡು ಅಸ್ವಸ್ಥರಾಗಿದ್ರು. ಕೂಡಲೇ ಅವರನ್ನ ಕನ್ಫೆಷನ್ ರೂಮಿಗೆ ಕರೆದುಕೊಂಡು ಹೋಗಲು ಬಿಗ್ ಬಾಸ್ ತಿಳಿಸಿದ್ರು. ಅಲ್ಲಿ ಪ್ರಿಯಾಂಕಾಗೆ ಮಾಸ್ಕ್ ಮೂಲಕ ಆಕ್ಸಿಜನ್ ನೀಡಿದಾಗ ಪ್ರಿಯಾಂಕಾ ಸಹಜ ಸ್ಥಿತಿಗೆ ಮರಳಿದ್ರು. ಏಕಾಏಕಿ ಕುಸಿದು ಬಿದ್ದ ಪ್ರಿಯಾಂಕರನ್ನ ನೋಡಿ ಬಿಗ್ ಬಾಸ್ ಸ್ಪರ್ಧಿಗಳು ಮತ್ತು ವೀಕ್ಷಕರು ಆತಂಕಕ್ಕೆ ಒಳಗಾಗಿದ್ರು. ಇದೀಗ ಪ್ರಿಯಾಂಕಾ ಆರೋಗ್ಯವಾಗಿದ್ದು ಈ ವಾರಾಂತ್ಯದವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯಲಿದ್ದಾರೆ. ಇನ್ನು ಈ ಬಗ್ಗೆ ಆಲ್ ಇಂಡಿಯಾ ಸ್ಟಾರ್ ಕಿಚ್ಚ ಸುದೀಪ್ ಏನ್ ಹೇಳ್ತಾರೆ ಕಾದ್ ನೋಡ್ಬೇಕು. ಅಂಡ್ ಯು ಆರ್ ವಾಚಿಂಗ್ ನ್ಯೂಸ್ ಅಲರ್ಟ್. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗಿ. ಜಯ ಹಿಂದ್, ಜಯ ಭುವನೇಶ್.